ಭೀಕರ ಬರಗಾಲದಿಂದ ತತ್ತರಿಸಿದ ರಾಯಚೂರು ಜಿಲ್ಲೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೋದರು. ಲಿಂಗಸೂಗೂರು ತಾಲೂಕಿನ ಚಿತ್ತಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಯನ್ನ ಆಲಿಸಿದ್ರು. ಬರಗಾಲದಿಂದ ತತ್ತರಿಸಿದ ಬಿಸಿಲನಾಡು ರಾಯಚೂರು ಜನಕ್ಕೆ ಸರ್ಕಾರ ಮೋಸ ಮಾಡುತ್ತಾ ಇದೆ. ಈ ಜನರ ಸಮಸ್ಯೆಗಳನ್ನ ಕೇಳುವ ಅಧಿಕಾರಿಗಳೇ ಇಲ್ಲದಂತಾಗಿದೆ. ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ, ಇನ್ನು ಪಂಚಾಯಿತಿ ಅಡಿಯಲ್ಲಿ ನರೇಗಾದಲ್ಲಿ ಕೆಲಸ ಮಾಡಿದವರಿಗೆ ಕೂಲಿ ಸಹ ನೀಡ್ತಾ ಇಲ್ಲ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡರು ಕಾಣೆಯಾಗಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ವಾಸ್ತವ್ಯ ಸ್ಥಿತಿನ ತಿಳ್ಕೊಂಡ್ರೆ ಜಿಲ್ಲಾಡಳಿತ ಆದ್ರೆ ಚುರುಕಾಗುತ್ತೆ, ಒಂದಷ್ಟು ಒಳ್ಳೆ ಕೆಲಸ ಮಾಡಕ್ಕೆ ಅಭಿವೃದ್ಧಿ ಮಾಡಕ್ಕೆ ಅನುಕೂಲ ಆಗುತ್ತೆ.